ಮಂಗಳವಾರ ರಾತ್ರಿ ಒಂದು ಭೀಕರ ಅಪಘಾತ ಆಯಿತು. ಆ ಅಪಘಾತದಲ್ಲಿ ಮಾಜಿ ಕ್ರಿಕೆಟಿಗ ಪ್ರವೀಣ್ ಕುಮಾರ್ ಜೊತೆಗೆ ಅವರ ಮಗ ಇಬ್ಬರು ಕೂಡ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಸ್, ಮೀರತ್ನಲ್ಲಿರುವ ಆಯುಕ್ತರ ನಿವಾಸದ ಬಳಿ ವೇಗವಾಗಿ ಬಂದಂತಹ ಟ್ಯಾಂಕ್ ಕ್ಯಾಂಟರ್ ಭಾರತದ ಮಾಜಿ ಆಟಗಾರ ಕ್ರಿಕೆಟ್ ಆಟಗಾರ ಪ್ರವೀಣ್ ಕುಮಾರ್ ಪ್ರಯಾಣ ಮಾಡುತ್ತಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ಅದೃಷ್ಟವಶಾತ್ ಪ್ರವೀಣ್ ಕುಮಾರ್ ಪಾರಾಗಿದ್ದಾರೆ. ಪೊಲೀಸರು ಸ್ಥಳಕ್ಕಾಗಮಿಸಿ ಅಪಘಾತಕ್ಕೆ ಕಾರಣವಾದ ಕ್ಯಾಂಟರ್ ಚಾಲಕನನ್ನು ಅರೆಸ್ಟ್ ಮಾಡಿದ್ದಾರೆ. ಬಗ್ಪಾತ್ ರಸ್ತೆಯ ಮುಲ್ತಾನ್ ನಗರದ ನಿವಾಸಿ ಪ್ರವೀಣ್ ಕುಮಾರ್ ಮಂಗಳವಾರ ರಾತ್ರಿ ಸುಮಾರು 10:00 ತಮ್ಮ ಲ್ಯಾಂಡ್ ರೋವರ್ ಡಿಫೆಂಡರ್ ವಾಹನದಲ್ಲಿ ಪಾಂಡವ ನಗರಕ್ಕೆ ಹೋಗ್ತಾ ಇದ್ರು. ಅಪಘಾತದ ಸಂದರ್ಭದಲ್ಲಿ ಪ್ರವೀಣ್ ಜೊತೆ ಅವರ ಮಗ ಕೂಡ ಕಾರಿನಲ್ಲಿದ್ದರು. ಅದೃಷ್ಟವಶಾತ್ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ. ಆಯುಕ್ತರ ನಿವಾಸದ ಬಳಿ ಕಾರು ಹೋಗ್ತಾ ಇದ್ದಂತೆ ಎದುರಿನಿಂದ ವೇಗವಾಗಿ ಬಂದ ಕ್ಯಾಂಟರ್ ಅವರ ಕಾರಿಗೆ ಡಿಕ್ಕಿ ಹೊಡೆದಿದೆ. ವಾಹನಕ್ಕೆ ಹಾನಿಯಾಗಿದ್ದು ಪ್ರವೀಣ್ ಕುಮಾರ್ ಮತ್ತು ಅವರ ಪುತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಅಲ್ಲಿ ನೆರೆದಿದ್ದ ಜನರು ಕ್ಯಾಂಟರ್ ಚಾಲಕನನ್ನು ಸ್ಥಳದಲ್ಲೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಪಘಾತದ ಮಾಹಿತಿ ತಿಳಿತಾ ಇದ್ದಂತೆ ಸಿವಿಲ್ ಲೈನ್ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಕ್ಯಾಂಟರ್ ಚಾಲಕನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ ಅಂತ ಇಲ್ಲಿ SP ಪಿಯೂಷ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಪಘಾತದಲ್ಲಿ ಪ್ರವೀಣ್ ಮತ್ತು ಅವರ ಮಗ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಿಂದೆ 2007 ಕೂಡ ಪ್ರವೀಣ್ ಕುಮಾರ್ ಅಪಘಾತ ಆಗಿತ್ತು. ಆಗಲೂ ಕೂಡ ಅವರು ಪಾರಾಗಿದ್ದರು. ಒಟ್ಟಿನಲ್ಲಿ ಅವರು ಅದೃಷ್ಟ ಚೆನ್ನಾಗಿತ್ತು, ಏನೂ ಆಗಿಲ್ಲ, ಹಾಗಾಗಿ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಪ್ರವೀಣ್ ಕುಮಾರ್ RCB ಟೀಮ್ ಕೂಡ ಆಡಿದರು, ಧೋನಿ ಕ್ಯಾಪ್ಟನ್ಶಿಪ್ಪಲ್ಲಿ ಟೀಮ್ ಇಂಡಿಯಾಗೆ ಕೂಡ ಆಡಿದರು. ಸೊ ಸೇಫ್ ಆಗಿದ್ದಾರೆ, ಒಳ್ಳೆಯದಾಗಲಿ, ಏನೂ ಆಗಿಲ್ಲ ಅದೃಷ್ಟವಶಾತ್ ಅನ್ನೋದೇ ಒಂದು ಗುಡ್ ನ್ಯೂಸು.